ಮತ್ತೆ ಹೆಡ್ ಲೈಟ್ ಮೇಲೆ ಒಂದು ಸ್ಕ್ರಾಚ್ ಬಿದ್ದಿದೆ, ಬಂಪರ್ ಹಿಂಗೆ ಕೆಳಗೆ ಬಂದ್ಬಿಟ್ಟಿದೆ. ನಮ್ಮ ಸಬ್ಸ್ಕ್ರೈಬರ್ ಬರ್ತೀನಿ ಅಂತ ಹಾಯ್, ಹ್ಯಾಪಿ ಬರ್ತ್ಡೇ. ಗ್ಯಾಪ್ ಕಂಟೆ ನೋಡಿ, ಹೆಡ್ ಲೈಟ್ ಗ್ಯಾಪು. ನನ್ನ ಕಾರ್ದು ಫಸ್ಟ್ ಸರ್ವಿಸ್ ಇವತ್ತು. ನಮಸ್ಕಾರ, ಚೆನ್ನಾಗಿದ್ದೀರಾ? What is the fam? Hi, so welcome back to my new vlog, guys. Guys, so ivattin vlog alli nanu first prashantana phone na tagond hogi avar office hatra kottu allinda nanu nanna car do first service ivattu. ನಾವು ಯೂಶಲ್ ಆಗಿ ಆಕ್ಚುಲ್ ಆಗಿ ನಾನು ಕಾರ್ನ 1000 ಕಿಲೋಮೀಟರ್ ಕೊಡಬೇಕಿತ್ತು. ನಾನು ಕೊಡ್ತಾ ಇರೋದು 1487ಕ್ಕೆ, ಅಷ್ಟು ಓಡಿದೆ. 487 ಎಕ್ಸ್ಟ್ರಾ ಓಡ್ಬಿಟ್ಟಿದೆ. ಸೊ ನನಗೆ ಟೈಮ್ ಸಿಕ್ಕಿರಲಿಲ್ಲ, ನಾನು ಇವತ್ತು ಸಾಯಿಲ್ ಹೋಗ್ತೇನೆ ಅಂದ್ಕೊಂಡಿದ್ದೆ, ಬಟ್ ಸಾಯಿಲ್ಗೆ ಎದ್ದಳಕ್ಕಾಗಿಲ್ಲ, ಕೆಲಸ ಇದೆ ಅಂತ ಹೋದ ಅವನು. ನಾನೇ ಈಗ ಅದಕ್ಕೆ ಫೈನಲಿ ಹೋಗಲೇಬೇಕು ಇವತ್ತು, ಇಲ್ಲಾಂದರೆ ಸುಮ್ಮನೆ 2000 ಟಚ್ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಪ್ರಾಬ್ಲಮ್ ಆಗಿಬಿಡುತ್ತೆ ಅಂಥೇಳಿ ನಾನೇ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಸರ್ವಿಸ್ಗೆ ಕೊಟ್ಬಿಟ್ಟು ಅಲ್ಲಿ 2 hours ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾನು ವೆಯ್ಟ್ ಮಾಡೋ ಬದಲು ಆಟೋ ಮಾಡ್ಕೊಂಡು ಮನೆಗೆ ವಾಪಸ್ ಬಂದುಬಿಡ್ತೀನಿ. ಆಮೇಲೆ ಅವ್ರು ಆಗಿದೆ ಅಂತ ಫೋನ್ ಮಾಡಿದ್ರೆ ಹೋಗಿ ಗಾಡಿ ಇಸ್ಕೊಳ್ಳೋಣ. ಮತ್ತು ಅದಾದಮೇಲೆ ಇವತ್ತು ಕಾಲ್ದು ಮ್ಯಾಟ್ ಹಾಕ್ಸ್ಬೇಕು. ನನ್ನ ಕಾರ್ದು ಕೆಳಗಡೆ ಕಾಲ್ ಹತ್ರ ಮ್ಯಾಟ್ ಹಾಕ್ಸಿಲ್ಲ, ಆ ಮ್ಯಾಟ್ ಹಾಕ್ಸ್ಬೇಕು. ಮತ್ತು ಇನ್ನೇನಿದೆ, ಮತ್ತು PPF ಅವ್ರ ಹತ್ರ ಹೋಗಬೇಕು. ನಂಬರ್ ಪ್ಲೇಟ್ ಒಂಚೂರು ಇಶ್ಯೂ ಇದೆ, ಮತ್ತು ಹಿಂದೆ ಸೆನ್ಸರ್ದು ಒಂಚೂರು ಇಶ್ಯೂ ಇದೆ, ಅದೆಲ್ಲ ಇವತ್ತು ಕಾರ್ದು ಸಾರ್ಟ್ ಮಾಡ್ಕೋಬೇಕು. ಬನ್ನಿ ಹೋಗೋಣ, ಲೆಟ್ಸ್ ಸಿ ಏನಾಗುತ್ತೆ. ಫಸ್ಟು ಪ್ರಶಾಂತ್ ಅಣ್ಣ ಫೋನ್ ಕೊಟ್ಬಿಡೋಣ. ಗೈಸ್, ಪ್ರಶಾಂತ್ ಅಣ್ಣ ಇನ್ನೂ ಬಂದಿಲ್ಲ, ಗಾಡಿ ಯೂಸಲ್ ಆಗಿ ನಿಲ್ಲುತ್ತೆ. ಅವ್ರ ಆಫೀಸಲ್ಲಿ ಯಾರು ಇದ್ದರೆ ಅವ್ರು ಕೊಟ್ಬಿಟ್ಟು ಹೋಗ್ಬಿಡೋಣ. ಗೈಸ್, ಫೈನಲಿ ಪ್ರಶಾಂತ್ ಅಣ್ಣ ಅವರ ಆಫೀಸಲ್ಲಿ ಒಬ್ಬರಿದ್ದರು, ಅವರ ಕೊಲೀಗು, ಅವರು ಕೊಟ್ಬಿಟ್ಟು ಫೋನ್ನ ಹೊರಟಿದ್ದೀನಿ. ಪ್ರಶಾಂತ್ ಅಣ್ಣ ಇನ್ನೂ ಬಂದಿಲ್ವಂತೆ, ಸೊ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿದೆ ಇನ್ನೂ ಎಲ್ಲಿದ್ಯಾ ಅಣ್ಣ ಅಂತ. ಬನ್ನಿ ಈಗ ನಾವು ಹೋಗೋಣ ಸರ್ವಿಸ್ಗೆ. ಪ್ರಶಾಂತ್ ಅಣ್ಣ ಕ್ಯಾಬಿನ್ನು ಗೈಸ್, ಸೊ ನಿಥಿಂಗ್ ಎಲ್ಸ್ ಟು ಸೇ, ಟ್ರಾಫಿಕ್ ಈ ರೋಡಲ್ಲಿ ಟ್ರಾಫಿಕ್ ಆಗಿದೆಯಲ್ಲ, ಏನು ಹೇಳಲಿ ನಾನು ಹೇಳಿ. ಇನ್ನೂ ನನಗೆ 400 meters ಇದೆ ಇಲ್ಲಿಂದ ಅಲ್ಲಿಗೆ ಶೋರೂಮ್ಗೆ, 400 meters ಓಕೆ. ನನಗೆ ಆಗಲಿಂದ 10 minutes ಆಯ್ತು ಇಲ್ಲಿ ನಿಂತಿದ್ದೀನಿ. ಏನು ಹೇಳಿ ನಾನು ಹೇಳಿ ಗೈಸ್, ಏನು ಹೇಳಿ. ಸ್ವಲ್ಪ ಮೂವ್ ಆಯಿತು ಗಾಡಿ ಗೈಸ್, ಸೊ ಲೈನ್ ಮಹೇಂದ್ರ ಗಾಡಿಗಳೇ ನಿಂತಿದೆ, ಯಾಕಂದರೆ ಇದು ಮಹೇಂದ್ರ ಶೋರೂಮ್, ಅದಕ್ಕೆ ಮಹೇಂದ್ರ ಸರ್ವಿಸ್ ಸೆಂಟರ್. ಗೈಸ್, ಹೋಗ್ತಾ ಇದೆ ನಮ್ಮ ಗಾಡಿ ಒಳಗೆ ಸರ್ವಿಸ್ಗೆ. ಬಾಯ್ ಬಾಯ್, ಸರ್ವಿಸ್ ಹಾಕ್ಬಿಟ್ಟು ವಾಪಸ್ ಬಾ. ನಾನೀಗ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ. ಅದೇ ಗ್ಯಾಪಲ್ಲಿ ಅಲ್ಲಿ ಯಾವುದೋ ಒಂದು ಅಂಗಡಿ ಕಾಣ್ತಾ ಇದೆ, ಏನೀಗ ನೋಡ್ಕೊಂಬರೋಣ ಬನ್ನಿ, ತಿನ್ನೋ ಕಷ್ಟವಾಗ್ತೈತೆ. ಏನು ಸಕಾಲಾಗಿ ಮಾಡ್ಕೊಂಡ್ರು ನೋಡಿ ಗೈಸ್, ಅಂಗಡಿ ಗಾಡಿ ಮೇಲೆ ಒಂದು ಟೆಂಟ್ ಥರ ಹಾಕ್ಬಿಟ್ಟು ಫುಲ್ ಅಂಗಡಿ. ಗೈಸ್, ಫೈನಲಿ ಒಂದು ಕಾಫಿ ಮತ್ತು ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ನನಗೆ ಸ್ಕೂಲ್ ಡೇ, ಇದು ನಮ್ಮ ಪೇಪರ್ ಡೇಸ್ ನೆನಪಾಗೋಯ್ತು. ಪೇಪರ್ ಹಾಕಕ್ಕೆ ಹೋಗ್ತಿದ್ದಿಲ್ಲ ಆ ದಿನ. ನಾವೆಲ್ಲ ನಮ್ಮ ಗ್ಯಾಂಗ್ ಇತ್ತು, ಒಂದಿನ ನಾವು ಕೊಡ್ತೀವಿ, ಒಂದಿನ ಅವ್ರು ಕೊಡಿಸ್ಬೇಕು, ಆ ಥರ ಇತ್ತು ಪ್ಲ್ಯಾನು. ಸೊ ಆ ಥರ ಮಾಡ್ತಿದ್ವಿ. ಫೈನಲಿ ಬನ್ನಿ, ನಮ್ಮ ಸಬ್ಸ್ಕ್ರೈಬರ್ ಅಂತ ಆಟೋ ಡ್ರೈವರ್ ಸ್ಮೈಲ್ ಕೊಡ್ತಾವ್ರಣ್ಣ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ದೇ ಆಟೋ ಅನ್ಸುತ್ತೆ, ನೋಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಕಾಫಿ ತಗೋತೀರಾ? ನಮ್ಮ ಸಬ್ಸ್ಕ್ರೈಬರ್ ಆಟೋ ಬ್ರೋ. ಒಂದು ಸರಿ ನನ್ನ ನೋಡ್ಬಿಟ್ಟು ಫಾಲೋ ಮಾಡ್ಕೊಂಡು ಬಂದ್ರಂತೆ, ಬಟ್ ನಾನು ಮುಂದೆ ಹೋಗ್ಬಿಟ್ನಂತೆ. ಇವತ್ತು ನೋಡಿ ಅವ್ರ ಆಟೋಲೇ ಬಂದಿದ್ದೀವಿ. ಥ್ಯಾಂಕ್ ಯು, ಶಿವನ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಬಾಯ್ ಬಾಯ್. ಲೆಟ್ಸ್ ಗೋ ಗೈಸ್. ಹೊಟ್ಟೆ ಸೋಗ್ತಿದ್ದು ಏನು ಮಾಡಿಲ್ವಾ? ಮೇಯ್ ಮೇಯ್ ಹೋಗ್ತಾ ಹೇಳ್ಬಿಡೋದೆ ಗೈಸ್, ಹೊಟ್ಟೆ ಸೋಗ್ತಿದ್ರು ಮಾಡಿ ಬರೋಷ್ಟರಲ್ಲಿ ಅಂತ. ಎಲ್ಲಿ ಏನು ಮಾಡಿದ್ದೀರಾ? ಕಾಮನ್ ಸೆನ್ಸ್ ಇಲ್ವಾ? ಹೋಗಿ ಹೋಗಿ, ಹೋಟ್ಲಲ್ಲಿ ಇಸ್ಕೊಂಬನ್ನಿ ಹೋಗಿ. ನಂದು ಒಂಚೂರು ಕೆಲಸ ಇತ್ತು, ಅದಕ್ಕೆ ನಿತೀಶ್ ಮತ್ತು ಸಾಯಿಲ್ ಹೋಗಿದ್ದೀರಿ ಇವತ್ತು ಕಾರ್ನ ವಾಪಸ್ ಇಸ್ಕೊಂಬರೋಕ್ಕೆ. ಸೊ ಏನಾಯಿತು ಅಂದರೆ, ಕಾರ್ ವಾಪಸ್ ಇಸ್ಕೊಂಬರೋಕ್ಕೆ ಹೋದಾಗ ನಾನು ಸರ್ವಿಸ್ಗೆ ಕೊಟ್ಟಾಗ ಕಾರ್ ಸಖತ್ತಾಗಿತ್ತು, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಸರ್ವಿಸ್ ಮುಗಿದ್ಮೇಲೆ ಅದನ್ನು PPF ಅವ್ರ ಹತ್ರ ತೊಗೊಂಡೋದ್ರು. PPF ಅನ್ನ ಮಾಡಿಕೊಟ್ರಲ್ಲ ಅವರು, ಅದೊಂಚೂರು ಸೆನ್ಸರ್ ಹತ್ರ ಎಲ್ಲ PPF ಹಂಗಿರೋದು, ಇನ್ನೂ ಕಟ್ ಮಾಡಿರಲಿಲ್ಲ. ಸೊ ಅದು ಕಟ್ ಮಾಡ್ಸೋಕ್ಕೆ ಅಂತ ತೊಗೊಂಡೋದಾಗ ಅವ್ರಿಗೇನು ನೋಟಿಸ್ ಮಾಡಿದ್ದಾರೆ ಅಂದರೆ, ಅದು ಮುಂದೆಗಡೆ ಬಂಪರ್ ಬರುತ್ತಲ್ಲ, ಬಂಪರ್ ಮತ್ತು ಹೆಡ್ಲೈಟ್ ಮೇಲೆ ಒಂದು ಸ್ಕ್ರಾಚ್ ಬಿದ್ದಿದೆ, ಬಂಪರ್ ಹಿಂಗೆ ಕೆಳಗೆ ಬಂದುಬಿಟ್ಟಿದೆ. ಸೊ ಏನಾಗಿದೆ ಅಂತ ಗೊತ್ತಾಗಿಲ್ಲ. ನಾನು ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ನೋಡಿದ್ರೆ ಮುಂಚೆ ಇರಲಿಲ್ಲ ಅಂತ ಹೇಳೋರು. ನಾನು ತೊಗೊಂಡೋದಾಗ ಹಂಗೆ ಆಗಿರಲಿಲ್ಲ, ಮುಂಚೆನೂ ಹಂಗಿರಲಿಲ್ಲ. ಅವ್ರೇನು ಹೇಳಿದ್ರು, ನಿಮಗೆ ನಾನು ಸರ್ವಿಸ್ ಮುಗಿಸಿ ಕೊಟ್ಟ ಮೇಲೂ ಹಂಗಿರಲಿಲ್ಲ ಅಂದರು. ನಿತೀಶ್ ಸಾಯಿಲ್ ಓಡಿಸ್ಕೊಂಡು ಹೋಗಿದ್ದು PPF ವರೆಗೂ, ಅದರಿಂದ 2 kilometers. ಅವ್ರಿಗೆ ಕೇಳಿದೆ, ಅವರು ಟಚ್ ಆಯ್ತಾ ಅವ್ರು ಆಯ್ತಾ ಅಂದರೆ ಇಲ್ಲ ಅಂದರು.
ಸೊ ನಂಗೆ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ಸೊ 2 ದಿನ ಆದ್ಮೇಲೆ ತೊಗೊಂಬನ್ನಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನಾಗಿದೆ ಅಂತ ಕೆಳಗೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಹೊಸ ಮ್ಯಾಟ್ ಹಾಕ್ಸಿದ್ದೀವಿ ಕಾರ್ಗೆ. ಫೈನಲಿ ಕಾರ್ಗೆ ಮ್ಯಾಟ್ ಬಂತು. ಇಷ್ಟು ದಿನ ವೆಯ್ಟ್ ಮಾಡಿ ಅದು ಆರ್ಡರ್ ಮಾಡಿದ್ದೆ ನಾನು, ಎಲ್ಲೋ ಬೇರೆ ಕಡೆಯಿಂದ ಬರ್ತಿತ್ತು. ಸೊ ಫೈನಲಿ ನಾನು ಕಾರ್ ತೊಗೊಂಡಿದ್ದು 2-3 ದಿನಕ್ಕೆ ಆರ್ಡರ್ ಮಾಡಿಬಿಟ್ಟಿದ್ವಿ, ಬಟ್ ಬರೋಷ್ಟ್ರಲ್ಲಿ ಲೇಟ್ ಆಯಿತು. ಸೊ ಫೈನಲಿ ಅದನ್ನು ಫಿಕ್ಸ್ ಮಾಡಿದ್ದಾರೆ, ಅದರದ್ದು ಫುಟೇಜ್ ಹಾಕ್ತೀನಿ ನೋಡಿ. ಆ್ಯಂಡ್ ಬನ್ನಿ ಈಗ ನಮ್ಮ ಅಮ್ಮನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ್ಬೇಕು. ನಮ್ಮ ಭಾವನೂ ಬರ್ತಿದ್ದಾರೆ, ಸೊ ಅವರು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದಾರೆ, ಅವ್ರದ್ದು ಒಂಚೂರು ಚೆಕಪ್ ಇದೆ. ಸೊ ಇಬ್ಬರಿಗೂ ಕರ್ಕೊಂಡು ಹೋಗಿ ಮುಂದಿನ ಕೆಲಸ ನೋಡೋಣ. ಲೆಟ್ಸ್ ಗೋ. ಅಮ್ಮಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿರೋದು. ನಮ್ಮ ಅಮ್ಮಗೇನೋ ಜ್ವರ ಜ್ವರ ಫೀಲಿಂಗ್ ಆಗ್ತಿದೆ ಅಂದರೆ, ಸೊ ಅದಕ್ಕೆ ಬನ್ನಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬರೋಣ. ಇಷ್ಟು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಕಾರ್ ಪಾರ್ಕ್ ಮಾಡಿಬಿಟ್ಟು ಇಳ್ದೆ ಜೊತೆ ಸೆಲ್ಫಿ ತೊಗೊಂಡು ಈಗ ಹೋಗ್ತಾರದು. ನಮ್ಮ ಅಪ್ಪ ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡೆ. ಸೊ ನಮ್ಮ ಅಮ್ಮಗೆ ಹುಷಾರಿಲ್ಲ ಮೇನು, ನಮ್ಮ ಅಪ್ಪಗಲ್ಲ, ಟಯರ್ಡ್ ಆಗಿಬಿಟ್ಟರು ಇವತ್ತು ನಮ್ಮ. ಅದು ಬಿಟ್ಟರೆ ನಮ್ಮ ಭಾವಾಗೂ ಒಂಚೂರು ಕೈ ಜನೋ ಇನ್ಫೆಕ್ಷನ್ ಆಗಿತ್ತು ಬೆರಳದು, ಅದನ್ನು ತೋರ್ಸೋಕೆ ಅವ್ರು ಲಾಸ್ಟ್ ಟೈಮ್ ಇಲ್ಲಿಗೆ ಬಂತು, ಅವ್ರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ. ಸೊ ಇನ್ನೂ ಅರ್ಧ ಟ್ರೀಟ್ಮೆಂಟ್ ಇದೆ, ಅದನ್ನು ಮುಗಿಸ್ಕೊಳ್ಳೋಕ್ಕೆ ಈಗ ಇಲ್ಲಿಗೆ ಬರಬೇಕು ಅವ್ರು ಇದೇ ಹಾಸ್ಪಿಟ್ಲಿಗೆ. ಅದಕ್ಕೆ ಅವರು ಬರ್ತಾ ಇದ್ದಾರೆ, ಬನ್ನಿ ಹೋಗೋಣ. ಸೊ ನಮ್ಮ ಟ್ರೀಟ್ಮೆಂಟ್ ಆಯಿತು, ಯಾವುದೋ ಪಾಪು ಬಂದಿದೆ ಅಂತ ನಮ್ಮ ಅಪ್ಪ ಹತ್ರ ಮಾತಾಡಿಸ್ತಾರೆ ನೋಡಿ. ಈಗ ಟ್ಯಾಬ್ಲೆಟ್ ಇಸ್ಕೊಂಡು ಹೋಗೋದಷ್ಟೇ. ನಮ್ಮ ಭಾವನೂ ಬಂದು ಅವ್ರು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಅವ್ರ ಫಿಂಗರ್ಗೆ ಟ್ಯಾಬ್ಲೆಟ್ ತೊಗೋತಾರೆ ಅವ್ರದ್ದು. ಬನ್ನಿ ನಾವು ಓಡೋಣ. ಗೈಸ್ ನಾನು ಬೇರೆ ಕಾರ್ನ ಅಲ್ಲಾಕಿದ್ದೆ, ಇಲ್ಲಿ ಯಾರೋ ತಂದು ಅಡ್ಡ ಹಾಕ್ಬಿಟ್ಟವ್ರೆ. ಇವಾಗ ಹಿಂಗೆ ಎತ್ಕೊಂಡು ಹೋಗೋದು ನನ್ನ ಕಾರ್ನ ಗೊತ್ತಿಲ್ಲ. ಅಯ್ಯೋ ಒಂದು ಮಾಡಕ್ಕೆ ಹೋದ್ರೆ ಒಂದು ಆಗುತ್ತೆ ಗೈಸ್. ನಾನು ಅಂದ್ಕೊಂಡೆ ಕಾರ್ ಹಾಕ್ಬೇಕಾರೆ ಅಂದ್ಕೊಂಡೆ ಯಾರೋ ಆಗುತ್ತೆ ಅಂತ, ಹಂಗೆ ಆಯ್ತು. ಯಾರೋ ಬರ್ಡೇ ಮಾಡ್ಕೋತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ನಮ್ಮ ಸಬ್ಸ್ಕ್ರೈಬರ್ ಬರ್ಡೇ ಅಂತ. ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಬೇಕಾ? ಇಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಇಲ್ಲಿ ಕಾರ್ ನಿಲ್ಸ್ಬಿಟ್ಟು ಅವ್ರ ಅಡ್ಡ, ನಾವು ಒಳಗೆ ನಿಲ್ಸಿದ್ದೆ ರೋಡು, ಇದರಿಂದ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪ ಅದು ಯಾರು ಕಾರು ಅಂತ ಕೇಳ್ಕೊಂಬರಕ್ಕೆ ಹೋದ್ರು ಆ ಗ್ಯಾಪಲ್ಲಿ. ಇವ್ರು ನೋಡಿ ನೋಡಿ, ಫ್ರೆಂಡ್ ಸೀಟಿಗೆ ಆಡುವಷ್ಟು ಜಗಳ. ಕಾರ್ಗೆ 3 ಫ್ರೆಂಡ್ ಸೀಟ್ ಕೊಡಬೇಕು, ಅವಾಗಲೇ ನಮ್ಮ ಮನೆಯವ್ರಿಗೆಲ್ಲ ನೆಮ್ಮದಿ. ಇಲ್ಲ ಕಾರ್ ಫುಲ್ಲು ಫ್ರೆಂಡ್ ಸೀಟೇ ಇರಬೇಕು, ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ನಾವೆಲ್ಲ, ಅವಾಗ ಎಲ್ರಿಗೂ ನೆಮ್ಮದಿ. ಫುಲ್ ಫ್ರೆಂಡ್ ಸೀಟಲ್ಲಿ ಕೂತಿದ್ದೀನಿ ಅಂತ ಒಂದು ಸಾಯಿಲು ಹಂಗೆ ಜಗಳ ಆಡ್ತಾನೆ. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪನೂ ಅಷ್ಟೇ, ಸೋನೂ ಅಷ್ಟೇ, ಎಲ್ರದ್ದು ಇಷ್ಟೇ. ಬಂದ್ರ ಯಾರ್ದೋ ಕಾರು ಅಂತ ಕೇಳಿದಾರೆ, ನಮ್ಮ ಅಪ್ಪ ಹೋಗಿದ್ದಾರೆ ಕರಿಯಕ್ಕೆ. ನಮ್ಮ ಅಪ್ಪ ದಂಗಾಗಿ ನಿಂತ್ಕೊಂಬಿಟ್ಟಾರ ನೋಡಿ, ಅಮ್ಮ ಮುಂದೆ ಕೂತಿರೋ ನೋಡಿ, ದಂಗಾಗಿ ನಿಂತ್ಕೊಂಬಿಟ್ಟಾರ ಒಂದೇ ಕಡೆ. ನೀವೇನ್ ಬಿಡೋದು ಬಂದ್ರಿ ನನ್ ಕಾರು ಏನಾಯ್ತ? ಡಾಕ್ಟರ್ ಕರೀತಾ ಇದಾರೆ, ಇಂಜೆಕ್ಷನ್ ತಗೋಬೇಕಂತ ಬಾ. ಯಾರೋ ಬಂದ್ರು ಕಾರ್ ಎತ್ತಾ ಇದಾರೆ ಈಗ ನೋಡಿ, ಸಮಾಧಾನ ಆಗ್ತಿದೆ ಮನಸ್ಸಿಗೆ, ಸಮಾಧಾನ. ಗೈಸು ಅಲ್ಲಿಂದ ಹೊರಟು ನಮ್ಮ ಅಮ್ಮಗೆ ಔಷಧಿ ತಗೋಬೇಕಿತ್ತಲ್ಲ ಬರ್ಕೊಟ್ಟಿರೋದು, ಅದನ್ನ ಇಸ್ಕೊಳ್ಳೋದು ಬಂದಿದ್ದೀನಿ. ಹೋ ಫ್ಯಾಮ್, ಸೊ ಮನೆಗೆ ವಾಪಸ್ ಬಂದ್ವಿ, ಮತ್ತೆ ನಮ್ಮ ಅಮ್ಮಗೆ ಒಂಚೂರು ಹೆಲ್ತ್ ಇಶ್ಯೂ ಆಯಿತು. ಅದಕ್ಕೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕಿಸಿ ECG ಎಲ್ಲ ಮಾಡಿಸಿ ಮನೆ ಕರ್ಕೊಂಬಂದು ಈಗ ಮಲಗಿದ್ದಾರೆ. ಸೊ ನಥಿಂಗ್ ಟು ವರಿ ಅಂತ ಹೇಳಿದ್ದಾರೆ ಡಾಕ್ಟರ್. ಒಂಚೂರು ಜಾಸ್ತಿ ಯೋಚನೆ ಮಾಡ್ತಾರೆ, ಸ್ಟ್ರೆಸ್ ಜಾಸ್ತಿ ಅವ್ರಿಗೆ. ಅಂದರೆ ಸುಮ್ಮನೆ ಏನಾದ್ರು ಕೂತ್ಕೊಂಡು ಯೋಚನೆ ಮಾಡೋದು, ಅಮ್ಮಂದಿರೆಲ್ಲ ಇಷ್ಟು ಹಿಂಗೆ ಅನ್ಸುತ್ತೆ, ಸುಮ್ಮನೆ ಏನಾದ್ರು ಯೋಚನೆ ಮಾಡೋದು. ಆರಾಮಾಗಿ ತಿನ್ಕೊಂಡು ಸುತ್ತಕೊಂಡಿರಿ ಅಂದ್ರೆ ಇಲ್ಲ, ಏನಾದರೂ ಒಂದು ಯೋಚನೆ ಮಾಡೋದು. ಸೊ ಈಗ ಆರಾಮಾಗಿ ಮಲಗಿದ್ದಾರೆ ಫೈನಲಿ. ಈಗ ನಾನು ಕಾರ್ ತೋರ್ಸೋಕ್ಕಾಗಿಲ್ಲ ಈ ಸ್ಟ್ರೆಸ್ಸಲ್ಲಿ, ಈ ಕೆಲಸಗಳಲ್ಲಿ ಕಾರ್ ಏನಾಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂದಲ್ಲ, ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಈಗ ಮಲ್ಕೊಳ್ಳೋಣ. ನನಗೂ ಸಖತ್ ನಿದ್ದೆ ಬರ್ತಾ ಇದೆ, ಸಖತ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಮುಂದಿನ ಲೋನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಗ್ಯಾಪ್ ಕಾಣ್ತೈತೆ ನೋಡಿ, ಹೆಡ್ಲೈಟ್ ಗ್ಯಾಪು, ಮತ್ತು ಇದು ನೋಡಿ ಇಲ್ಲೊಂದು ಗ್ಯಾಪ್ ಕಾಣ್ತಿದ್ಯಾ, ಈ ಗ್ಯಾಪು. ಸೊ ಇದು ಮತ್ತು ಡೆಡ್ ಲೈಟ್ ಮೇಲೆ ಒಂದು ಸ್ಕ್ರ್ಯಾಚ್ ಎಲ್ಲ ಆಗಿದೆ, ನಿಮ್ಗೆ ಕಾಣಿಸಲ್ಲ ನನ್ನ ಪ್ರಕಾರ, ಡೇ ಟೈಮಲ್ಲಿ ಕಾಣ್ತು ನನಗೆ. ಮತ್ತು ಇಲ್ಲೊಂದು ನೋಡಿ ಗ್ಯಾಪ್,
ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಇರಬಾರ್ದು. ಸೊ ಫಿಕ್ಸಿಂಗ್ ಏನೋ ಪ್ರಾಬ್ಲಮ್ ಆಗಿದೆ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ಇದು ಇದೆಲ್ಲ ಫಿಕ್ಸಿಂಗ್ ಪ್ರಾಬ್ಲಮ್ ಆಗಿದೆ. ಸೊ ಇದೇ ಪ್ರಾಬ್ಲಮ್ ನಾನು ನಿಮಗೆ ಹೇಳಿದ್ದು, ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದೇ ಇಶ್ಯೂ, ಬಟ್ ಇದು ಫಿಕ್ಸಿಂಗ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಅದು ಯಾರಿಂದ ಆಯಿತು, ಹೆಂಗಾಯಿತು ಏನೂ ಐಡಿಯಾ ಇಲ್ಲ ನನಗೆ. ಅದು ಮೆಕ್ಯಾನಿಕ್ ಇದು ನಾವು ಸರ್ವಿಸ್ ಕೊಟ್ಟಾಗಾಯ್ತಾ, ಇಲ್ಲ ನಾನು ನಿತೀಶ್ ಮತ್ತು ಸಾಯಿಲ್ ಓಡಿಸ್ಬೇಕಾಗಾಯ್ತಾ, ಇಲ್ಲ ಪಿ ಪಿ ಎಫ್ ಅವ್ರ ಫಿಕ್ಸಿಂಗ್ ಏನಾದ್ರು ರಾಂಗ್ ಆಗಿದೆಯಾ, ಅದೇನು ಗೊತ್ತಿಲ್ಲ. ಸೊ ಅದಕ್ಕೆ ಈಗ ನಮ್ಮ ಭಾವ ಆ ಗಾಡಿನ ಎಲ್ಲ ತೊಗೊಂಡೋಗೋ ಪ್ಲ್ಯಾನ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ರೆಡಿ ಮಾಡ್ಸೋಕ್ಕೆ ಕೊಡಬೇಕು ಅದನ್ನು. ಹೋಪ್ಫುಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಸ್ಕೋಡಿ ಬೋಡಿ ಹಂಗೆ ನಿಂತಿದೆ, ಧೂಳು ಕೂತಿದೆ, ಅದು ನೋಡಿದಾಗೆಲ್ಲ ಗಿಲ್ಟ್ ಫೀಲ್ ಆಗುತ್ತೆ. ಸೊ ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್.